ನಮ್ಮ ಕರ್ತನು ಒಡೆಯನೂ ಆದ ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನನ್ನ ಎಲ್ಲ ಸಹೋದರ ಸಹೋದರಿಯರನ್ನು ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ ಆರು ನೂತನ ಸೃಷ್ಟಿ ಅಧ್ಯಾಯ ಹದಿಮೂರು ನೂತನ ಸೃಷ್ಟಿಯ ತಂದೆ ತಾಯಿಗಳ ಅವಶ್ಯಕ ಕರ್ತವ್ಯಗಳು ಪುಟ ಮುನ್ನೂರ ಐದು ಜೀವನದ ಅನೇಕ ಪಾಠಗಳನ್ನು ವೈವಾಹಿಕ ಅನುಭವಗಳಿಂದ ಕಲಿತುಕೊಳ್ಳಬಹುದು ಮತ್ತು ಈ ದೆಸೆಯಲ್ಲಿ ನೂತನ ದಂಪತಿಗಳು ತಮ್ಮ ಸ್ವಂತ ಸಂಪನ್ಮೂಲಗಳಿಗೆ ಜೋತು ಬೀಳುತ್ತಾರೆ ಆದರೆ ಅವರಿಗೆ ಅವರದೇ ಆದ ಸ್ವಂತ ಮನೆಯೊಂದನ್ನು ಕಟ್ಟಿಕೊಳ್ಳಲು ಪ್ರೋತ್ಸಾಹಿಸಬೇಕು ಈ ರೀತಿಯಲ್ಲಿ ಅವರು ಸ್ವಾವಲಂಬನೆಯನ್ನು ಮನಸ್ಥೈರ್ಯ ತಾಳ್ಮೆ ಕಷ್ಟ ಸಹಿಷ್ಣುತೆ ಮತ್ತು ಸಹಕಾರ ಇವುಗಳನ್ನು ಬಲು ಬೇಗ ಮೆಚ್ಚಿಕೊಳ್ಳಲು ಪ್ರಾರಂಭಿಸುತ್ತಾರೆ ಅಪೋಸ್ತಲನು ಈಗಿನ ಕಷ್ಟಕಾಲ ಒಂದು ಕುರಿತ ಏಳು ಇಪ್ಪತ್ತಾರು ಎಂದು ಯಾವುದನ್ನು ಸೂಚಿಸುತ್ತಾನೋ ಅದರಡಿಯಲ್ಲಿ ನಾವು ಮದುವೆ ಎಂಬ ಆಯ್ಕೆಯಲ್ಲಿ ಪಕ್ವವಾದ ವಯಸ್ಸು ಯೋಗ್ಯವೆಂದು ಪರಿಗಣಿಸುವುದೂ ಸಹ ಒಪ್ಪಿಕೊಳ್ಳಬಹುದು ಗಂಡಿಗೆ ಇಪ್ಪತ್ತೊಂದು ಹೆಣ್ಣಿಗೆ ಹದಿನೆಂಟು ವರ್ಷ ಎಂಬುದನ್ನು ನಾವು ಕೆಲವು ಕಾರಣಕ್ಕೆ ಪಕ್ವವಾದ ವಯಸ್ಸುಗಳೆಂದು ಪರಿಗಣಿಸುತ್ತೇವೆ ಹಿಂದಿನ ಆಲೋಚನೆ ಮತ್ತು ನಡತೆಯ ಸ್ವಭಾವಗಳು ಈ ವೇಳೆಗಾಗಿ ಸ್ಥಿರಗೊಂಡಿರುತ್ತವೆ ವಿವಾಹವಾದ ದಂಪತಿಗಳು ಪರಸ್ಪರ ಸಂಯಮಗೊಳ್ಳಬೇಕು ಈ ಕಾರಣದಿಂದ ವಿಶೇಷವಾಗಿ ಹೆಣ್ಣಿನ ಕಡೆಯಲ್ಲಿ ಚಿತ್ತವೃತ್ತಿಗೆ ಮಣಿಯುವುದು ಅಪೇಕ್ಷಣೀಯ ಆಕೆಯನ್ನು ಕೇವಲ ಭಯಭಕ್ತಿಯುಳ್ಳ ಅಂಗೀಕರಿಸಿದ ತತ್ವಗಳು ಅನುಮತಿಸಿದಂತೆ ನೋಡಿಕೊಳ್ಳುವ ಮತ್ತು ಶರಣಾಗುವ ಜೊತೆಗಾರ್ತಿಯೆಂದು ಅಂಗೀಕರಿಸಬೇಕು ಇದರ ಹೊರತಾಗಿ ಚಿಕ್ಕ ಪ್ರಾಯದ ತಾಯಿಯ ದೈಹಿಕ ಜೋಡಣೆಯ ಆಕೆಯ ಹೆಚ್ಚಾದ ಸ್ಥಿತಿಸ್ಥಾಪಕತ್ವವು ಆಕೆಗೆ ಬಂದ ಶಾಪವನ್ನು ತಡಕೊಳ್ಳಲು ವಿಶಿಷ್ಟ ರೀತಿಯ ವರದಾನವಾಗಿದೆ ಆದಿಕಾಂಡ ಮೂರು ಹದಿನಾರು ಪ್ರತಿಯೋರ್ವ ಯೋಗ್ಯ ತಂದೆ ತಾಯಿಗಳು ತಮ್ಮ ಮಕ್ಕಳ ಪಾಲನೆ ಮತ್ತು ತರಬೇತಿಯ ಪ್ರಯತ್ನದಲ್ಲಿ ಅಧಿಕವಾಗಿ ದೊರೆಯುವ ಅಮೂಲ್ಯ ಅನುಭವಗಳನ್ನು ನಾವು ಮರೆಯದೇ ಇರೋಣ ಈ ಪಾಠಗಳು ಅವರನ್ನು ಪರಲೋಕದ ತಂದೆಯ ಬಳಿಗೆ ಬೇರೆಯವುಗಳಿಗಿಂತ ತ್ವರಿತವಾಗಿ ಸೆಳೆಯುತ್ತವೆ ನೂತನ ಸೃಷ್ಟಿಯವರು ಎಲ್ಲಕ್ಕಿಂತ ಹೆಚ್ಚಾಗಿ ತಮ್ಮ ಸಂತಾನಕ್ಕೆ ಇದನ್ನೇ ಬಯಸುತ್ತಾರೆ ವಿವೇಕಿ ತಾಯಿಗಳು ತಮ್ಮ ಮಕ್ಕಳ ವಿವಾಹದ ಬಗೆಗಿನ ಸ್ವಾಭಾವಿಕ ಆಕಾಂಕ್ಷೆಗಳಿಗೆ ಅಡ್ಡಿಪಡಿಸುವುದಿಲ್ಲ ಆದರೆ ಬುದ್ಧಿವಂತಿಕೆಯಿಂದ ಸಹಕರಿತು ಸಹಕರಿಸುತ್ತಾ ಸರಿಯಾದ ರೀತಿಯಲ್ಲಿ ಸಹವಾಸ ಮಾಡುವಂತೆ ಹೊಂದಿಸಲು ಹೆಣಗುತ್ತಾರೆ ಸರಿಯಾದ ರೀತಿಯ ತರಬೇತಿ ಪಡೆದ ಮಕ್ಕಳು ತಮ್ಮ ಸ್ವಾಭಾವಿಕ ಜೀವನದ ಬಹುಮುಖ್ಯ ಕಾರ್ಯದಲ್ಲಿ ಪ್ರೀತಿಯ ತಂದೆ ತಾಯಿಗಳ ಬುದ್ಧಿವಾದವನ್ನು ನಿರ್ಲಕ್ಷಿಸಲಾರರು ಹೀಗಿದ್ದಾಗ್ಯೂ ಅಂತಹ ಕ್ಷಣದಲ್ಲಿ ದಯ ದಯಾಪರ ತಂದೆ ತಾಯಿಗಳು ಜೊತೆಗೂಡುವಿಕೆಯು ಈಗಾಗಲೇ ವ್ಯವಸ್ಥೆ ಪಡಿಸಿರುವಂತೆ ಒಂದೇ ಸಮತಲದಲ್ಲಿ ಅಂದರೆ ಅವಿಶ್ವಾಸಿಗಳು ಅವಿಶ್ವಾಸಿಗಳೊಂದಿಗೆ ನೀತಿ ನಿರ್ಣಯ ಹೊಂದಿದವರು ನೀತಿ ನಿರ್ಣಯ ಹೊಂದಿದವರೊಡನೆ ಸಂಸ್ಕರಣೆ ಹೊಂದಿದವರು ಸಂಸ್ಕರಣೆ ಹೊಂದಿದವರೊಟ್ಟಿಗೆ ಇತ್ಯಾದಿಯಾಗಿ ಇರಬೇಕೆಂಬುದನ್ನು ಮರೆಯಬಾರದು ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಅವರ ಮಗ ಮತ್ತು ಮಗಳು ಪ್ರತಿಷ್ಠೆ ಹೊಂದಿಕೊಳ್ಳಲಿಲ್ಲವಾದರೆ ಅವರನ್ನು ಕರ್ತನಲ್ಲಿ ಮಾತ್ರವೇ ವಿವಾಹವಾಗಬೇಕಾಗಿರುವ ನೂತನ ಸೃಷ್ಟಿಗಳೊಂದಿಗೆ ಜೋಡಿ ಮಾಡಲು ಹವಣಿಸಬಾರದು ವಿವಿಧ ಸ್ವಭಾವದವರ ಒಟ್ಟುಗೂಡುವಿಕೆಯು ಬಹುಶಃ ಇಬ್ಬರಿಗೂ ಅನಾನುಕೂಲವಾಗಬಹುದು ಮತ್ತು ಎಲ್ಲ ಸಂಗತಿಗಳಲ್ಲಿ ಅದು ದೈವೇಚ್ಛೆಗೆ ವಿರೋಧವಾಗಿದೆ ಯಾಕೆಂದರೆ ಆತನ ಜನರು ಕರ್ತನಲ್ಲಿ ಮಾತ್ರವೇ ವಿವಾಹವಾಗುತ್ತಾರೆ ಮುಂದಿನ ಶೀರ್ಷಿಕೆ ನಮ್ಮ ಮಕ್ಕಳ ಆರೋಗ್ಯದ ಪಾರುಪತ್ಯಗಾರಿಕೆ ಸ್ಟೀವರ್ಡ್ಶಿಪ್ ಆಫ್ ಅವರ್ ಚಿಲ್ಡ್ರನ್ಸ್ ಹೆಲ್ತ್ ತಂದೆ ತಾಯಿಗಳು ಶುದ್ಧವಾದ ದೇಹಗಳು ತಮ್ಮ ಮಕ್ಕಳ ಮನಸ್ಸನ್ನು ಶುದ್ಧಗೊಳಿಸುವುದರಲ್ಲಿ ಸಹಾಯವಾಗುತ್ತದೆ ಎಂದು ಚೆನ್ನಾಗಿ ನೆನಪಿನಲ್ಲಿಟ್ಟುಕೊಳ್ಳಬೇಕು ಹೀಗಾಗಿ ಆರೋಗ್ಯಕರ ದೇಹಗಳು ಆರೋಗ್ಯಕರ ಮನಸ್ಸಿನ ಅಮೂಲ್ಯ ಜೊತೆಯಾಗಿರುತ್ತದೆ ಪ್ರತಿಯೊಬ್ಬ ನೂತನ ಸೃಷ್ಟಿಯೂ ತನ್ನ ಸ್ವಸ್ಥವಾದ ಮನಸ್ಸಿಗೆ ಚೈತನ್ಯದೊಡನೆ ತಕ್ಕಷ್ಟು ಮಟ್ಟಿಗೆ ಓರ್ವ ತತ್ವಜ್ಞಾನಿಯೋಪಾದಿಯಲ್ಲಿ ತನ್ನ ಸಂತಾನಕ್ಕೆ ಅವರ ದೇಹ ಪ್ರವೃತ್ತಿಯು ಅನುಮತಿಸುವಂತೆ ಅವರವರ ದೈಹಿಕ ಆರೋಗ್ಯವನ್ನು ಸಂರಕ್ಷಿಸಿಕೊಳ್ಳಲು ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ಮಾಡಬೇಕು ಶುದ್ಧವಾದ ಗಾಳಿ ಶುದ್ಧವಾದ ನೀರು ಶುದ್ಧವಾದ ಆಹಾರ ಮತ್ತು ಶುದ್ಧವಾದ ದೈಹಿಕ ಮತ್ತು ಮಾನಸಿಕ ವ್ಯಾಯಾಮ ಇವುಗಳು ನಮ್ಮ ತಂದೆ ತಾಯಿಗಳಿಂದ ನಾವು ಪಡೆದಿರುವ ಮತ್ತು ನಾವು ನಮ್ಮ ಮಕ್ಕಳಿಗೆ ರವಾನಿಸಿರುವವುಗಳ ಉತ್ತಮ ಬಳಕೆ ಮಾಡಲು ಬುನಿಯಾ ಬುನಾದಿಯಾಗಿದೆ ಮಂಜಿನಿಂದ ಕೂಡಿದ ಗಾಳಿಯು ಶುದ್ಧವಾದುದಲ್ಲ ಎಂಬುದನ್ನು ಪ್ರತಿಯೋರ್ವ ತಂದೆ ತಾಯಿಗಳು ತಿಳಿದಿರಬೇಕು ಸಾಧ್ಯವಾದಷ್ಟು ಹೊಂದಿಕೆಯಾಗಿರುವ ಸಮಂಜಸವಾದ ವಾತಾವರಣದಲ್ಲಿ ಕಲುಷಿತ ಗಾಳಿಯು ಹೊರ ಹೋಗುವಂತೆ ಕಿಂಡಿಯನ್ನಿರಿಸಿ ಅದು ಶ್ವಾಸಕೋಶದಿಂದ ಹೊರ ಹೋಗಬೇಕು ಒಳಾಂಗಣದ ಕಿಂಡಿ ಸಾಧ್ಯವಾದಷ್ಟು ಸೂರ್ಯನ ಬೆಳಕನ್ನು ಒಳಗೊಂಡಿರಬೇಕು ಸೂಕ್ಷ್ಮವುಳ್ಳವರು ಬೆಳಕಿನ ಬೆಳಗಿನ ಜಾವದ ಮತ್ತು ಸಂಧ್ಯಾಕಾಲದ ತೇವವುಳ್ಳ ಹವೆಯಲ್ಲಿ ಹೊರಗೆ ಹೋಗಬಾರದು ಅವರು ನೀರು ಸರಬರಾಜು ಮಾಡುವ ಎಲ್ಲ ಪಾತ್ರೆ ಮುಂತಾದವುಗಳ ಶುಚಿತ್ವವನ್ನು ಗಮನಿಸಬೇಕು ಮತ್ತು ಅತ್ಯಂತ ಎಚ್ಚರಿಕೆ ವಹಿಸುವಂತೆ ಪದೇ ಪದೇ ಹೇಳುತ್ತಿರಬೇಕು ಪ್ರತಿಯೊಂದು ಮಗುವು ಅದರ ಪ್ರಾಯ ಮತ್ತು ಶಕ್ತಿಗೆ ಅನುಪಾತವಾಗಿ ಕೆಲವೊಂದು ನಿಗದಿತ ಕಾರ್ಯಗಳನ್ನು ಉತ್ತಮವಾಗಿಯೂ ಜಾಗರೂಕತೆಯಿಂದಲೂ ಮಾಡಬೇಕಾಗುತ್ತದೆ ಈ ಕಾರ್ಯವು ಸ್ವಲ್ಪ ಮಟ್ಟಿಗೆ ಮಾನಸಿಕ ಮತ್ತು ದೈಹಿಕ ಓದುವ ಮತ್ತು ಧ್ಯಾನಿಸುವ ಗುಣಲಕ್ಷಣ ದೈಹಿಕ ಶ್ರಮಕ್ಕೆ ಕಡಿಮೆಯಿಲ್ಲದಂತಿದ್ದು ನಿಕಟವಾದ ತಪಾಸಣೆ ಇರಬೇಕಾಗುತ್ತದೆ ಹಾಗೂ ಮನಸ್ಸು ಮತ್ತು ದೇಹದ ಹೊರಗೆ ಜೀವನದ ಅನೇಕ ಕಾರ್ಯಗಳಿಗೆ ಸಿದ್ಧಪಡುವ ದೆಸೆಯಲ್ಲಿ ಯಥೋಚಿತವಾಗಿ ಸುತ್ತುವಂತೆ ಕಾಲಕಾಲಕ್ಕೆ ಬದಲಾಗಬೇಕು ಮಗುವು ತಂದೆ ತಾಯಿಗಳಿಗೆ ತನ್ನ ಬಗ್ಗೆ ಇರುವ ಆಸಕ್ತಿಯನ್ನು ಗ್ರಹಿಸತಕ್ಕದ್ದು ಮತ್ತು ಅದರ ಭವಿಷ್ಯದ ಕಲ್ಯಾಣಕ್ಕಾಗಿಯೇ ಅದು ಪ್ರೀತಿಯಿಂದ ಉತ್ತೇಜನಗೊಂಡಿದೆ ಎಂದು ತಿಳಿದು ಅದು ದೈವಿಕ ಋಣವಾಗಿದೆ ಎಂಬುದನ್ನು ಗ್ರಹಿಸಬೇಕು ಎಂಬುವಂಥದ್ದೇ